ನಮಸ್ಕಾರ ವೀಕ್ಷಕರೇ, ರಾಜ್ಯದ ಸುದ್ದಿ ಟಿವಿಗೆ ನಿಮಗೆಲ್ಲ ಭಕ್ತಿ ಪೂರ್ವಕವಾದ ಸ್ವಾಗತ. ವೀಕ್ಷಕರೇ, ಭೂಮಿಯ ಮೇಲೆ ದಿನಕ್ಕೊಂದು ಅಚ್ಚರಿ, ಕ್ಷಣಕ್ಕೊಂದು ಅದ್ಭುತಗಳು ನಡೀತಲೇ ಇದೆ. ಏನೆಲ್ಲ ಅದ್ಭುತಗಳು, ಏನೆಲ್ಲ ಅಚ್ಚರಿಗಳು ನಡೆಯುತ್ತವೆ ಎಂದು ನಿಮಗೆಲ್ಲ ತಿಳಿದೇ ಇದೆ. ಅದೇ ರೀತಿ ಒಂದು ಅಚ್ಚರಿ ಮತ್ತು ಅದ್ಭುತವನ್ನು ಮಾಡುವ ಈ ದೇವಿಯ ಬಗ್ಗೆ ನಾವಿವತ್ತು ನಿಮ್ಗೆಲ್ಲ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಅದೇ ನಮ್ಮ ಶ್ರೀ ಸಿಗಂದೂರು ಚೌಡೇಶ್ವರಿಯ ಪ್ರತಿರೂಪವಾದ ಶ್ರೀ ಚೌಡೇಶ್ವರಿ ಅಮ್ಮನವರು. ಶ್ರೀ ಚೌಡೇಶ್ವರಿ ಅಮ್ಮನವರ ಈ ದೇವಾಲಯಕ್ಕೆ ಒಂದು ಇತಿಹಾಸವೇ ಇದೆ. ವೀಕ್ಷಕರೇ, ಅಮ್ಮನವರ ಸ್ವರೂಪವಾದ ಈ ಶಿಲೆಯಲ್ಲಿ ಸೂಕ್ಷ್ಮವಾಗಿ ಶ್ರದ್ಧೆಯಿಂದ ಗಮನಿಸಿದರೆ ಶಿವ ಪಾರ್ವತಿಯ ಸಮೇತ ವಿಘ್ನೇಶ್ವರ, ಸುಬ್ರಹ್ಮಣ್ಯ, ನಂದಿ ಹಾಗೂ ಐದು ಎಡೆಯುಳ್ಳ ನಾಗಸರ್ಪ ಕೂಡ ಕಾಣಿಸುತ್ತದೆ. ಸುಮಾರು 9 ವರ್ಷಗಳ ಹಿಂದೆ ಶ್ರೀಮತಿ ದಾಕ್ಷಾಯಿಣಿ ಅವರ ಮನೆಯ ಹಿಂಭಾಗದಲ್ಲಿ ಒಂದು ಬೇವಿನ ಮರವಿತ್ತು. ಆ ಮರದ ಬುಡದಲ್ಲಿ ಒಂದು ಕಲ್ಲು ಕಾಣಿಸಿಕೊಂಡಿತ್ತು. ಆ ಕಲ್ಲಿನಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿಯು ನೆಲೆಸಿರುವ ಹಾಗೆ ಶ್ರೀಮತಿ ದಾಕ್ಷಾಯಿಣಿ ಅವರಿಗೆ ಕನಸಿನಲ್ಲಿ ಕಂಡಿತಂತೆ. ಈ ದೇವಿಯ ಮಹಿಮೆ ಅಷ್ಟಿಷ್ಟಲ್ಲ, ಈ ದೇವಿಯ ಕೃಪೆಯನ್ನು ಕಂಡವರು ಹಲವಾರು ಜನ. ಚೌಡೇಶ್ವರಿ ದೇವಿಯ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗ್ತಾ ಪ್ರತಿ ವರ್ಷವೂ ಸಹ ಭಾಗವಹಿಸತಕ್ಕಂಥ ಅವಕಾಶವನ್ನು ತಾಯಿ ಕರುಣಿಸ್ತಾ ಇದ್ದಾರೆ. ನಂಬಿಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಯಾರು ಭಗವಂತನನ್ನು ಭಗವತಿಯನ್ನು ನಂಬ್ತಾರೆ ಯಾವತ್ತೂ ಕೆಡೋದಿಲ್ಲ. ಇಲ್ಲಿ ಮಾಘಮಾಸದ ಮಂಗಳವಾರ ಅಥವಾ ಶುಕ್ರವಾರದಂದು ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷವೂ ನಡೆಸಲಾಗುತ್ತದೆ. ಹಾಗೂ ಈ ದೇವಿಯ ಹತ್ತಿರ ಏನಾದರೂ ಕೋರಿಕೆ ಕೇಳಿಕೊಳ್ಳುವುದಾದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಪೂಜಾ ಸಮಯದಲ್ಲಿ ಕೇಳಿಕೊಳ್ಳುತ್ತಾರೆ. ಹಲವಾರು ಭಕ್ತಾದಿಗಳು ಬಂದು ತಮ್ಮ ಜೀವನದಲ್ಲಿ ಒಳಿತನ್ನು ಕಂಡಿದ್ದು ಇಲ್ಲಿ ಸಾಕ್ಷಿಯಾಗಿದೆ. ನನ್ ಹೆಣ್ಮಗು ಬೇಕು ಅಂತ ತುಂಬಾ ಕೂತ್ಕೊಂಡಿದ್ದೆ. ನಂಗೆ ಮಗು ಅನ್ನೋದ್ಕಿಂತ ಹೆಣ್ಮಗು ಅನ್ನೋದೆ ನಂಗೆ ತುಂಬಾ ಬೈಕೆ ಇತ್ತು. ನಂಗೆ ಹೆಣ್ಮಗು ಬೇಕು ಅಂತಾನೆ ಕೇಳಿದೆ, ಹೆಣ್ಮಗುನೇ ಸಿಕ್ಕಿದೆ, ಅದೇ ನಂಗೆ ಸಂತೋಷ. ಇಲ್ಲಿನ ಪುರೋಹಿತರು ಕೂಡ ತಮ್ಮ ಸ್ವಇಚ್ಛೆಯಿಂದಲೇ ಬಂದು ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ. ಹಾಗೆ ಎಷ್ಟೋ ಒಳಿತನ್ನು ಕಂಡ ಭಕ್ತಾದಿಗಳಲ್ಲಿ ಇವರು ಕೂಡ ಒಬ್ಬರು. ಇಲ್ಲಿ ವಿಶೇಷವಾಗಿ ಒಳಗಡೆ ಏನು ನಾವು ಮೂಲ ದೇವರಲ್ಲಿ ಚೌಡೇಶ್ವರಿಯನ್ನು ನೋಡ್ತೀವಿ, ಒಂದು ಪುಟ್ಟದಾದಂತ ಒಂದು ಕಲ್ಲಿನ ಆಕಾರದಲ್ಲಿ ಇರತಕ್ಕಂತಹದ್ದು. ಈ ಮನೆ ವಾಸಿಗಳಾದಂಥ ದಾಕ್ಷಾಯಿಣಿ ಎಂಬಂತಹ ಒಬ್ಬ ಸ್ತ್ರೀ ಏನಿದ್ದಾರೆ, ಆ ಒಂದು ಮುತ್ತೈದೆಗೆ ಈ ಮನೆ ಹಿಂಭಾಗದಲ್ಲಿ ಒಂದು ಗಿಡದ ಕೆಳಗಡೆ ಒಂದು ಸಣ್ಣ ಪುಟ್ಟದಾದಂಥ ಒಂದು ಕಲ್ಲು ಕಾಣಿಸಿ ಅವರ ಮನಸ್ಸಿಗೆ ಆ ಚೌಡೇಶ್ವರಿ ದೇವಿ ವಿಶೇಷವಾಗಿ ಅವ್ರಿಗೆ ಒಂದು ಅವರ ದೇಹದಲ್ಲಿ ಆವಾಹನೆ ಆಗಿರಬಹುದು ಅಥವಾ ಗೊತ್ತಿಲ್ಲ, ಅವರ ಒಂದು ಇತಿಹಾಸವನ್ನು ಕೇಳಿದಾಗ ಆ ಒಂದು ಕಲ್ಲಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ ಅವರು. ಆ ದೇವಿಯ ಒಂದು ದರ್ಶನದಿಂದ, ದೇವಿಯ ಆಶೀರ್ವಾದದಿಂದ ಹೆಚ್ಚಿನ ರೀತಿಯಾಗಿ ಆಯುಷ್ಯ, ಆರೋಗ್ಯ, ಸಂತಾನ ಭಾಗ್ಯ, ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಆ ತಾಯಿ ಆಶೀರ್ವಾದದಿಂದ ಇಲ್ಲಿ ಪವಾಡಗಳು ನಡೀತಾ ಬರ್ತಾ ಇದೆ. ಪ್ರತಿ ಅಮಾವಾಸ್ಯೆಯ ದಿನ ಇಲ್ಲಿ ನೀಡುವ ಪ್ರಸಾದವು ಅಮೃತಕ್ಕೆ ಸಮವಾಗಿರುತ್ತದೆ ಎಂದು ಎಲ್ಲ ಭಕ್ತಾದಿಗಳ ನಂಬಿಕೆ. ಸದಾ ಭಕ್ತಾದಿಗಳ ಬಯಕೆಗಳನ್ನು ಈಡೇರಿಸುತ್ತಿರುವ ಶ್ರೀ ಚೌಡೇಶ್ವರಿ ದೇವಿಯು ನೆಲೆಸಿರುವುದು ಬೆಂಗಳೂರಿನ ಶ್ರೀಗಂಧ ಕಾವಲ್ ಡಿ ಗ್ರೂಪ್ ಲೇಔಟ್ನಲ್ಲಿ ದ್ರಾಕ್ಷಾಯಿಣಿ ಮಂಜುನಾಥ್ ಎಂಬುವವರ ಮನೆಯಲ್ಲಿ ಈ ದೇವಿಯು ನೆಲೆಸಿದ್ದಾಳೆ. ಭಕ್ತರ ಕೋರಿಕೆಗಳನ್ನು ಸದಾ ಈಡೇರಿಸುತ್ತಾ ನೆಲೆಯಾಗಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ಈ ದೇವಾಲಯಕ್ಕೆ ರಾಜ್ಯದ ಹಲವಾರು ಕಡೆಯಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ತನು ನಿನ್ನದು ಮನ ನಿನ್ನದು ಎನ್ನುವ ಹಾಗೆ ತಮ್ಮ ತನು ಮನವನ್ನು ಈ ದೇವಿಗೆ ಅರ್ಪಿಸಿ ಭಕ್ತಿಯಿಂದ ಬೇಡಿಕೊಂಡಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎನ್ನುವುದರಲ್ಲಿ ಬೇರೆ ಮಾತಿಲ್ಲ. ವೀಕ್ಷಕರೇ, ಭಕ್ತಾದಿಗಳ ಸಕಲ ಕಷ್ಟಗಳನ್ನು ನಿವಾರಿಸುತ್ತಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ಕೃಪೆ ತಮ್ಮೆಲ್ಲರಿಗೂ ಇರಲಿ ಮತ್ತು ಇಲ್ಲಿಗೆ ಬರುವ ಎಲ್ಲಾ ಭಕ್ತಾದಿಗಳ ಸಮಸ್ಯೆಯನ್ನು ಈಡೇರಿಸಲಿ ಎಂದು ನಮ್ಮ ರಾಜ್ಯದ ಸುದ್ದಿ ಟಿವಿಯ ಆಶಯ. ನಾನು ನಯನ. ನಾನು ಭವ್ಯ.